ಬಹಳ ಕ್ವಿಕ್ ಆಗಿ ಬಹಳ ಕ್ರಿಸ್ಪ್ ಆಗಿ ಬರ್ತಾ ಇತ್ತು. ಆ ಮೇಲಿನ ಷಡ್ಜದಿಂದ ಮಧ್ಯಮಕ್ಕೆ ಬಂದು ನಿಲ್ತಾ ಇದ್ರು ಅವರು. ಪರ್ಫೆಕ್ಟ್ ಲ್ಯಾಂಡಿಂಗ್. ಒಂದು ಮೂರ್ನಾಲ್ಕು ವರ್ಷದ ಕೆಳಗಡೆ ಮಂಗಳೂರಲ್ಲಿ ಒಂದು ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿ ಪಾಪ ಬಹಳ ಜನ ಜೀವ ಎಲ್ಲ ಕಳ್ಕೊಂಡ್ರು. ಆ ಪೈಲಟ್ಗೆಲ್ಲ ಈ ಹಾಡು ಕೇಳಿಸ್ಬಿಟ್ಟು ಅವ್ರಿಗೆ, ನೋಡ್ರಿ ಲ್ಯಾಂಡಿಂಗ್ ಹೆಂಗಿರ್ತದೆ, ಷಡ್ಜದಿಂದ ಮಧ್ಯಮ ಹೆಂಗೆ ಬಂದು ನಿಲ್ತಾರೆ ನೋಡ್ರಿ, ದಿಸ್ ಇಸ್ ಆಲ್ ಯು ಹ್ಯಾವ್ ಟು ಗೇನ್ ಕಂಟ್ರೋಲ್ ಅಂತ ಹಿಂಗಿರ್ತದೆ. ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಇದು 14 ನಿಮಿಷದ ನಂತರ ಒಂದು ವಿಳಂಬಿತದ ಸ್ಥಾಯಿ ಅಂತರ ಮುಗಿಸಿ ಲಯ ಬೆಳೆಸ್ಕೊಂಡು ಅಕ್ಷಿಪ್ರವಾದ ಲಯದಲ್ಲಿ ಮತ್ತೆ ಅದೇ ಖಚಿತತೆ ಅದೇ ಗಾಂಭೀರ್ಯ ಅದೇ ಸ್ಫುಟತೆಯನ್ನು ಬೆಳೆಸ್ಕೊಂಡು ಹಾಡ್ತಾ ಬಂದರು. ಧೃತ್ತಂತೂ ಶರವೇಗದಲ್ಲಿ, ಶರವೇಗದ ಸರದಾರ ಅಂತ ಇವರು ಇದ್ಕೊಂಡು ಧೃತ್ ಮನೀಷ್ ಆ ಎಷ್ಟು ಫಾಸ್ಟ್ ಆಗಿ ಹಾಡಿದ್ರು ಕೂಡ ಆ ರಾಗದ ಸಂಕೀರ್ಣ ಅಂತ ಮಧ್ಯದಲ್ಲಿ ಅವರು ಹೇಳಿದ್ರು ನಾನು ಹೇಳಿದೆ, ಸ್ವಲ್ಪ ಏನೇ ಮಾಡಿದ್ರೆ ಯಮನಿ ಬಿಲಾವಲ್ ಆಗಿಬಿಡುತ್ತೆ. ಯಾರ ನಜರ್ ನಹಿ ಅಂದ್ರೆ ಯಮನಿ ಬಿಲಾವಲ್ ಆಗಿಬಿಡ್ತದೆ. ಹಾಗೆ ಅದನ್ನೆಲ್ಲ ಒಂದು ಕಡೆ ಇಟ್ಟು ಅದೇ ಗೌಡ ಸಾರಂಗನ ಮೊದಲಿಂದ ಕಡೆ ತನಕ ಉಳಿಸ್ಕೊಂಡು ವೀರಪ್ಪ ತಕ್ಕವ ಲೇಜಾ ಸಂದೇಶ ಅವನ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಪ್ರಿಯಕರನಿಗೆ ಸಂದೇಶವನ್ನು ಮುಟ್ಟೋ ಥರ ಸಾರಿ ಸಾರಿ ಬಹಳ ಸುಂದರವಾಗಿ ಹಾಡಿದರು ವೆಂಕಟೇಶ್ ಕುಮಾರ್. ಇದಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ನನಗೆ ಏನು ಶಕ್ತಿ ಇಲ್ಲ, ಹೆಚ್ಚು ಒತ್ತಾಯ ಮಾಡಬೇಡ್ರಿ. ನಮಸ್ಕಾರ.